ಸಕರ ಜಿಲ್ಲೆಯ ಕಂದಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜಾಪುರ ಗ್ರಾಮದಲ್ಲಿ ಎತ್ತ ನೋಡಿದರತ್ತು ಗಲೀಜು, ನೀರಿನ ಗುಂಡಿಗಳು, ಕಸದ ರಾಶಿಗಳು. ಇದರ ಪರಿಣಾಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗತೆ ದರ್ಬಾರು ಎನ್ನುವಂತಾಗಿದೆ. ಇನ್ನು ಹೋರಾಟಗಾರರಾದ ಕೊಟ್ರೇಶಿ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಕಾರಣ ಎಂದು ಅವರು ದೂರಿದ್ದಾರೆ. ಕಾನ್ಸಿಯನ್ಸಿಯಾಗಿ ನಮ್ಮೂರು ಗಜಾಪುರ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಚರಂಡಿ ನೀರು ಇದೇ ಥರ ಹರಿತಿದೆ. ಈ ಚರಂಡಿ ನೀರು ಹೋಗ್ಬೇಕಪ್ಪ ಅಂದ್ರೆ ಈ ಚರಂಡಿ ನೀರು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಬಂದು ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಬಚ್ಚಲು ಮೋರಿ ನೀರು ರಸ್ತೆಯಲ್ಲಿ ಹರಿದಾಡುತ್ತಿದೆ. ಗಲ್ಲಿ ಗಲ್ಲಿಗಳಲ್ಲೂ ನೀರು ಕಸ ತುಂಬಿದ ಗುಂಡಿಗಳು ನಿರ್ಮಾಣವಾಗಿದೆ. ಗಜಾಪುರದ ಗಲ್ಲಿಗಳ ನೈರ್ಮಲ್ಯದ ಕಾರಣ ಗಲೀಜು ತನ್ನ ಗತ್ತು ತೋರಿಸುತ್ತಿದೆ. ಇದರ ಪರಿಣಾಮ ಬಹುತೇಕ ಗ್ರಾಮಸ್ಥರು ಹಲವು ತೊಂದರೆಗಳಿಂದ ನಿರಂತರ ಅನಾರೋಗ್ಯಕ್ಕೀಡಾಗಿದ್ದಾರೆ. ರೈತರು ಕಾರ್ಮಿಕರೇ ಹೆಚ್ಚಿರುವ ಗ್ರಾಮದಲ್ಲಿ ರೋಗಗಳು ತಾಂಡವವಾಡುತ್ತಿರೋದ್ರಿಂದ ಅವರ ಆರ್ಥಿಕ ಸಂಕಷ್ಟ ಅನುಭವಿಸುವಂತಾಗಿದೆ ಮತ್ತು ನೆಮ್ಮದಿ ಕಾಣುವಂತಾಗಿಲ್ಲ. ಕೂಲಿ ನಾಲಿ ಮಾಡಿ ದುಡಿದು ಜೀವನ ಸಾಗಿಸುವ ಗ್ರಾಮಸ್ಥರು ಆಸ್ಪತ್ರೆ ಹಾಗೂ ಮೆಡಿಕಲ್ ಸ್ಟೋರ್ಗಳಿಗೆ ತಮ್ಮ ಬೆವರಿನ ಹಣ ವ್ಯಯ ಮಾಡುವುದು ಸಾಮಾನ್ಯವಾಗಿದೆ. ವರ್ಷಕ್ಕೊಮ್ಮೆ ಜರುಗುವ ಗ್ರಾಮದ ಹಬ್ಬಕ್ಕೆ ಮಾತ್ರ ಕಸ ತೆಗೆಯೋದು, ಗ್ರಾಮ ಸ್ವಚ್ಛವಾಗೋದು, ಅಲ್ಲಿಯವರೆಗೂ ಕಸದ ರಾಶಿ ಗುಂಡಿಗಳು ಕಾಣುತ್ತವೆ. ಬಹುತೇಕ ಕಡೆಗಳಲ್ಲಿ ಚರಂಡಿ ನಿರ್ಮಾಣವಾಗದೆ ಮತ್ತೆ ಹಲವೆಡೆಯಲ್ಲಿ ಹೂಳು ಗೂಳು ಕಸ ತುಂಬಿ ಹೆಚ್ಚುತ್ತಿರುವ ಚರಂಡಿಗಳ ಸ್ವಚ್ಛಗೊಳಿಸಬೇಕಿದೆ ಎನ್ನುವುದು ಗ್ರಾಮಸ್ಥರು. ಸುಮಾರು ದಿನದಿಂದ ಈ ಚರಂಡಿಯಲ್ಲಿ ನೀರು ಹಂಗೆ ಇರ್ತವೆ. ಎಷ್ಟೋ ಬಾರಿ ಗ್ರಾಮ ಪಂಚಾಯತಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಇದನ್ನು ಯಾರೂ ನೋಡ್ತಾ ಇಲ್ಲ. ಇಲ್ಲಿ ದೇವಸ್ಥಾನ ಕೂಡ ಇದೆ, ಮಕ್ಕಳು ಮರಿ ಎಲ್ಲ ಇದಾವೆ. ಇಲ್ಲಿ ಎಷ್ಟೊಂದು ಚರಂಡಿಯಲ್ಲಿ ನೀರು ನಿಂತರೂ ಕೂಡ ಎಷ್ಟೇ ಗಮನಕ್ಕೆ ಹಾಕಿದ್ರು ಕೂಡ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಹಿಂಗಾಗಿದೆ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಗಮನ ಹರಿಸ್ಬೇಕು. ಇಲ್ಲಿ ಈ ಒಂದು ಮೊನ್ನೆ ಕೋವಿಡ್ ಬಹುತೇಕ ಕಡೆಗಳಲ್ಲಿ ಚರಂಡಿ ನಿರ್ಮಾಣವಾಗದೆ ಮತ್ತೆ ಹಲವೆಡೆಯಲ್ಲಿ ಕಸ ತುಂಬಿ ಮುಚ್ಚಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಗ್ರಾಮ ಪಂಚಾಯಿತಿ ಸದಸ್ಯರು ಮುಗ್ಧರಿದ್ದು ಅವರನ್ನು ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ನೈರ್ಮಲ್ಯತೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿ ಅವರಿಗೆ ಕಾಗಕ್ಕ ಗುಬ್ಬಕ್ಕನ ಕಥೆ ಕಟ್ಟಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ಚರಂಡಿಗಳ ಕಸ ತೆಗೆಯುವ ಪರಿಣಾಮ ನಿಂತ ನೀರಿನಲ್ಲಿ ಕಸ ಕೊಡಿತು ಚರಂಡಿಗಳು ದುರ್ನಾತ ಬೀರುತ್ತಿದೆ. ಸೊಳ್ಳೆಗಳು ಕ್ರಿಮಿಗಳು ತುಂಬಿದ ಚರಂಡಿಗಳಲ್ಲಿ ಆವಾಸನೆ ಮಾಡುತ್ತಿವೆ. ಇದರಿಂದ ತಮಗೆ ಆಸ್ಪತ್ರೆಗೆ ಅಲಿಯೋ ವನವಾಸ ಎಂದು ಅಳಲು ತೋಡಿಕೊಂಡಿದ್ದಾರೆ ಗಜಾಪುರ ಗ್ರಾಮಸ್ಥರು. ಸಂಬಂಧಿಸಿದ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಶೀಘ್ರವೇ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪರಿಸ್ಥಿತಿ ಅವಲೋಕಿಸಿ ನಿರ್ಲಕ್ಷ್ಯ ಧೋರಣೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಶೀಘ್ರವೇ ಬದಲಾಯಿಸಬೇಕೆಂಬುದು ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಮೂಲಕ ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ ವಿಜಿ ಋಷಭೇಂದ್ರ, ಭಾರತ್ ವೈಭವ್ ನ್ಯೂಸ್, ಕೂಡ್ಲಿಗಿ. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.